ಸಿಲ್ಕ್ ಬೋರ್ಡ್ ಮೆಟ್ರೋ ಕಾಮಗಾರಿಗಾಗಿ ಬೆನಿಗಾನಹಳ್ಳಿ ಬಳಿ ಬಿಎಂಆರ್ಸಿಎಲ್ ಆರ್ ಸಿ ಎಲ್ ಜಾಗ ಪಡೆದಿದೆ ಮೆಟ್ರೋ ಲೈನ್ ನಿರ್ಮಾಣಕ್ಕಾಗಿ ಹಲವು ಮನೆಗಳು ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗಿರುವಂತಹ ಮನೆಗಳಿಗೆ ಪರಿಹಾರವನ್ನ ಕೊಡ್ತಾ ಇಲ್ಲ ಬಿ ಆರ್ ಸಿ ಎಲ್ ವಂಚನೆ ಮಾಡಿದೆ ಹೀಗಾಗಿ ನಾವು ಸಮಸ್ಯೆಯಲ್ಲಿದ್ದೀವಿ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಏನಾಗಿದೆ ಅನ್ನೋ ಸಮಸ್ಯೆಯನ್ನು ಡೀಟೇಲ್ ಸಮೇತ ನೋಡ್ತಾ ಹೋಗೋಣ ಬನ್ನಿ ಮೆಟ್ರೋ ಲೈನ್ ನಿರ್ಮಾಣ ಮನೆಗಳು ಡ್ಯಾಮೇಜ್ ಸಿಲ್ಕ್ ಬೋರ್ಡ್ ಬಳಿ ಬಿಎಂಆರ್ಸಿಎಲ್ ನಿಂದ ಎಡವಟ್ಟು ಜಾಗ ಪಡೆದು ಅರ್ಧಂಬರ್ಧ ಪರಿಹಾರ ನೀಡಿರೋ ಆರೋಪ ಬಯಪ್ಪನಹಳ್ಳಿಯಿಂದ ಸಿಲ್ಕ್ ಬೋರ್ಡ್ ವರೆಗೂ ಮೆಟ್ರೋ ಕಾಮಗಾರಿ ಮಾಡಲು ಬಿಎಂಆರ್ಸಿಎಲ್ ಮೆಟ್ರೋ ಮಾರ್ಗ ಉದ್ದಕ್ಕೂ ಬರುವ ಸ್ಥಳೀಯರಿಂದ ಜಾಗ ಖರೀದಿ ಮಾಡಿದೆ ಮೆಟ್ರೋ ಬೀಚ್ ಹಾದು ಹೋಗುವ ಉದ್ದಕ್ಕೂ ಮನೆಗಳು ಇದ್ದು ಅವುಗಳನ್ನು ತೆರವು ಮಾಡಿ ಪಿಲ್ಲರ್ ನಿರ್ಮಾಣ ಕಾರ್ಯ ಮಾಡ್ತಾ ಇದೆ ಬೆನಿಗಾನಹಳ್ಳಿ ಸಮೀಪ ದೇವರಾಜು ಎಂಬುವರ ಮನೆಯನ್ನ ಪಿಲ್ಲರ್ ನಿರ್ಮಾಣಕ್ಕೆ ಅರ್ಧ ಮನೆಯನ್ನ ಕೆಡವಿ ಅರ್ಧ ಹಾಗೆಯೇ ಬಿಟ್ಟಿದೆ ಇತ ಅರ್ಧ ಮರ್ಧ ಪರಿಹಾರ ನೀಡಿ ಡ್ಯಾಮೇಜ್ ಮಾಡಿರೋ ಮನೆಯನ್ನ ಸರಿಪಡಿಸಿಲ್ಲ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಲೈನ್ ಕಾಮಗಾರಿಗೆ ಹೇಳಿ ಬೆನ್ನಿಗಾನಲ್ಲಿ ಬಳಿ ಮನೆಗಳನ್ನ ಬಿಎಂಆರ್ ಸಿ ಎಲ್ ಒತ್ತುವರಿ ಮಾಡಿಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕಾಂಪನ್ಸೇಷನ್ ಕೊಡಬೇಕಾಗಿದೆ ಆದ್ರೆ ಒಂದು ಮನೆಯನ್ನ ಅರ್ಧ ಡ್ಯಾಮೇಜ್ ಮಾಡಿ ಅರ್ಧ ಆಗಿಯೇ ಬಿಟ್ಟು ಹೋಗಿದ್ದಾರೆ ಈಗ ಆ ಮನೆ ಮಾಲೀಕರು ಬೀದಿಗೆ ಬಂದಿರುವಂತ ಯಾಕೆಂದ್ರೆ ಅದನ್ನ ಸರಿಪಡಿಸೋದಕ್ಕೂ ಆಗಲ್ಲ ಹಾಗೆ ಅಲ್ಲಿ ವಾಸ ಮಾಡ್ಲಿಕ್ಕೂ ಕೂಡ ಆಗಲ್ಲ ಹೇಗಿದೆ ಪರಿಸ್ಥಿತಿ ಅಂತ ತೋರಿಸ್ತೇನೆ ಬಿಎಂಆರ್ ಸಿ ಎಲ್ ಮಾಡ್ತಾ ಇರತಕ್ಕಂತ ಕಾಮಗಾರಿ ಆಗ್ತಾ ಇರುವಂತ ಸಮಸ್ಯೆ ಅರ್ಧಕ್ಕೆ ಡ್ಯಾಮೇಜ್ ಮಾಡಿದ್ದಾರೆ ಅಥವಾ ಗಮನಿಸಬಹುದಾಗಿದೆ ಇಲ್ಲಿ ಏನು ಮೆಟ್ರೋ ಪಿಲ್ಲರ್ ತಂತಿ ಹಾಕಿದ್ರೆ ಈ ಮೆಟ್ರೋ ಪಿಲ್ಲರ್ ತಂತಿಯ ಮುಖಾಂತರವಾಗಿ ಇನ್ನೊಂದು ಮೆಟ್ರೋ ಪಿಲ್ಲರ್ ಅಲ್ಲಿ ಬಂದಿರುವಂತದ್ದು ಆ ಭಾಗದಲ್ಲಿ ಆ ಬಿಲ್ಡಿಂಗ್ ಪಕ್ಕದಲ್ಲೇನೆ ಮೆಟ್ರೋ ಪಿಲ್ಲರ್ ಗೆ ತಂತಿಗಳನ್ನ ಹಾಕಿರುವಂತ ದೃಶ್ಯಾವಳಿಗಳನ್ನ ನಮಗೆ ಕಾಣಿಸ್ತಾ ಹೋಗ್ತಾ ಇತ್ತ ಗಮನಿಸ್ತಾ ಹೋಗ್ತಾ ಇದ್ರ ಪಿಲ್ಲರ್ ಮುಂಭಾಗದಲ್ಲೇನೆ ಈ ಮನೆ ಬಂದಿರುವಂತದ್ದು ನನ್ನ ಎಡಭಾಗದಲ್ಲಿ ಮನೆಯನ್ನ ಡ್ಯಾಮೇಜ್ ಮಾಡಿರೋ ಗಮನಿಸ್ತಾ ಹೋಗ್ತಾ ಇದ್ರ ಈ ಮನೆಯಲ್ಲಿ ಬಂದ ಕಾರಣಕ್ಕೋಸ್ಕರ ಒಂದು ವೇಳೆ ಇಲ್ಲಿ ಫ್ಲೈಓವರ್ ಬಂದ್ರೆ ಮೆಟ್ರೋ ಪಿಲ್ಲರ್ ಬಂದ್ರೆ ಸಮಸ್ಯೆ ಆಗತ್ತೆ ಅರ್ಧಂಬರ್ಧ ಕಾಮಗಾರಿ ಮಾಡಿ ನಮ್ಗೆ ಇಷ್ಟೇ ಸಾಕು ಅಂತ ಹೇಳಿ ಬಿಟ್ಟು ಕೂಡ ಕೊಡ್ತಾ ಇಲ್ಲ ಅಂತೇಳಿ ಮನೆ ಮಾಲೀಕರು ಹೇಳ್ತಾ ಇರುವಂತದ್ದು ನೋಡಬಹುದಾಗಿದೆ ಯಾವ ರೀತಿಯಾಗಿ ಡ್ಯಾಮೇಜ್ ಮಾಡಿದ್ದಾರೆ ಬಿಎಂಆರ್ ಸೇಲರ್ ಅಂತ ಹಾಗಾಗಿ ಇದಕ್ಕೆ ನಮಗೆ ಕಾಂಪೋಸಿಷನ್ ಬೇಕು ಇಲ್ಲ ಬೇಕು ಬೇಡ ಅನ್ನೋದನ್ನ ನಿರ್ಧಾರವನ್ನ ಮಾಡ್ಬೇಕು ಹೇಳಿ ಮನೆ ಮಾಲೀಕರು ಒತ್ತಾಯ ಮಾಡ್ತಾ ಇದಾರೆ ಇಂತ ಡ್ಯಾಮೇಜ್ ಆಗಿರುವಂತ ಮನೆ ಒಳಗಡೆನೆ ಮನೆಯವರು ವಾಸ ಮಾಡ್ತಾ ಇದಾರೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಮನೆ ಮಾಲೀಕರು ಹೇಳ್ತಾ ಇರುವಂತದ್ದು ಅಧಿಕಾರಿಗಳು ಯಾರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಕಾಂಪೋಸಿಷನ್ ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೆಟ್ರೋ ಪಿಲ್ಲರ್ ಕಾಮಗಾರಿಗೋಸ್ಕರ ಇಲ್ಲಿ ಇರ್ತಕ್ಕಂಥ ಮನೆಗಳನ್ನ ತೆಗೆದುಕೊಂಡು ಡ್ಯಾಮೇಜ್ ಮಾಡಿದ್ದಾರೆ ಆದ್ರೆ ಈಗ ಕಾಂಪೋಸಿಷನ್ ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಆ ಪೂರ್ತಿ ಮನೆಯನ್ನ ತೆಗೆದುಕೊಳ್ಳುವ ಬದಲು ಅರ್ಧ ಮನೆ ಡ್ಯಾಮೇಜ್ ಮಾಡಿ ಅರ್ಧ ಮನೆಯಲ್ಲಿ ವಾಸ ಮಾಡದೇ ಇರೋ ತರ ಮಾಡಿದ್ದಾರೆ ಅಂತ ಹೇಳಿ ಈಗ ಅವರು ಆರೋಪವನ್ನ ಮಾಡ್ತಾರೆ ಈ ರೀತಿ ಡ್ಯಾಮೇಜ್ ಆಗಿರೋ ಮನೆಯಲ್ಲೇ ನಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ ಮನೆ ಮುಂಭಾಗದಲ್ಲೇ ಪಿಲ್ಲರ್ ನಿರ್ಮಾಣ ಮಾಡಿದ್ದಾರೆ ಮನೆಯ ಒಳಗೆ ಹೋಗೋದಕ್ಕೆ ಆಗ್ತಿಲ್ಲ ಜೊತೆಗೆ ಮನೆಗೆ ಕನೆಕ್ಷನ್ ಪಡೆದಿರೋ ಪೈಪ್ ಲೈನ್ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಮನೆಯ ಮಾಲೀಕ ದೇವರಾಜು ಆರೋಪ ಮಾಡ್ತಿದ್ದಾರೆ ಜೊತೆಗೆ ಪರಿಹಾರ ಸರಿಯಾಗಿ ಕೊಟ್ಟಿಲ್ಲ ಎಂದು ಆರೋಪಿಸಿದ್ದಾರೆ ಸ್ವಾಮಿ ನಮ್ಮ ಮನೆ ಅರ್ಧ ತಗೊಂಡಿದ್ದಾರೆ ಅರ್ಧ ಕಾಂಪೋಸಿಷನ್ ಕೊಟ್ಟಿದ್ದಾರೆ ಉಳಿದ ಅರ್ಧಕ್ಕ ಕಾಂಪೋಸಿಷನ್ ಕೊಡ್ತಾ ಇಲ್ಲ ಕುಡಿದಿರೇ ನಮಗೆ ಓಡಾಡಕ್ಕೆ ತೊಂದರೆ ಮಾಡಿ ಸ್ಯಾನಿಟರಿ ಲೈನ್ ಪೈಪ್ ಲೈನ್ ಎಲ್ಲ ಪಡಿಸಿದ್ದಾರೆ ಅದರಿಂದ ನಮ್ಗೆ ತುಂಬಾ ಅನಾನುಕೂಲ ಆಗುತ್ತೆ ಮತ್ತೆ ಮನೆಗೆ ಓಡಾಡೋದಕ್ಕೆ ಮನೆಯಲ್ಲಿ ಬೇರೆ ವಾಸ ಇದ್ದಾರೆ ಎರಡು ಕಡೆ ಕೊಡ್ತಿದ್ದಾರೆ ಮನೆ ಆಲ್ರೆಡಿ ಎಲ್ಲಾ ಮನೆ ಬಿದ್ದೋಗಿದೆ ಬಾಪ್ಸ ಪಳೆದಾರೆ ಟಿವಿ ನಲ್ಲಿ ನೋಡಿದಾರೆ ಇದು ಅದೇ ಹಂತದಲ್ಲಿ ಇದೆ ಮನೆ ಬೀಳೋ ಹಂತದಲ್ಲಿ ಬಿ ಎಂ ಅವರು ಕಾಮಗಾರಿ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಬಂದು ಕಾಂಪೋಸಿಷನ್ ಕೊಟ್ಟಿಲ್ಲ ಹಿಂದೆ ಕಾಂಪೋಸಿಷನ್ ಅರ್ಧ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಲಕ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾಂಪೋಸಿಷನ್ ಕೊಟ್ಟಿದ್ದಾರೆ ಇನ್ನು ಮನೆಯ ಮುಂಭಾಗದಲ್ಲೇ ಪಿಲ್ಲರ್ ನಿರ್ಮಾಣ ಕಾರ್ಯ ಆಗ್ತಿರೋದ್ರಿಂದ ಶಬ್ದ ಧೂಳಿನಿಂದ ಅನಾರೋಗ್ಯ ಉಂಟಾಗ್ತಾ ಇದೆಯಂತೆ ಡ್ಯಾಮೇಜ್ ಮಾಡಿರೋ ಮನೆಯನ್ನ ಸರ್ಪಡಿಸಿ ಅಂತ ಅಧಿಕಾರಿಗಳನ್ನ ಕೇಳಿದ್ರು ಸಮಸ್ಯೆ ಆಲಿಸಿಲ್ಲ ಅಂತ ಮನೆಯ ವೃದ್ಧೆ ಆರೋಪಿಸ್ತಾ ಾರೆ ನಮಗ್ ಸಮಸ್ಯೆ ಏನಂದ್ರೆ ಇವಾಗ ದಾರಿ ಇಲ್ಲ ಹೋಗಕ ಮಕ್ಳು ಮರಿಲ್ಲ ಜಾಸ್ತಿ ಇದಾರೆ ಇಲ್ಲಿ ಆ ಮಕ್ಳು ಮರಿ ಓಡಾಡಕ ಜಾಗ ಇಲ್ಲ ಅವ್ರು ಏನ್ ಹೇಳಿದ್ರು ಸ್ವಲ್ಪ ದಿವಸ ತಡೀರಿ ನಾವ್ ಎತ್ಕೊಂತೀರಿ ಅಂತ ಹೇಳಿದ್ರು ಇವಾಗ ಏನ್ ಕಾರಣ ಹೇಳಿಲ್ಲ ಅವ್ರು ಅಲ್ಲೇ ವಾಸ ಆಗಿದ್ರಿ ಇವಾಗ ಕಾಣ್ತಾ ಇಲ್ವಾ ಅಲ್ಲಿ ನೀರು ಅದೇ ಒಂದು ವಾರಕ್ಕೆ ಸತಿ ಬರ್ತಾ ಇದೆ ನಾವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇದ್ದೀರಿ ಇಲ್ಲಿ ಪಿಲ್ಲರ್ ಆಗ್ತಾ ಇರೋವಾಗ ಫುಲ್ ಸೌಂಡ್ ನಮ್ಗೆ ಎರಡು ಕಿವಿಂಗ್ ಕೇಳ್ತಾ ಇಲ್ಲ ನನಗೆ ವೀಜಿಂಗ್ ಪ್ರಾಬ್ಲಮ್ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಇವಾಗ ನಮಗೆ ಏನೋ ಒಂದು ಇದು ಕೊಡ್ಬೇಕು ನೀವು ಒಟ್ಟಾರೆ ಬಿ ಎಂ ಆರ್ ಸಿ ಎಲ್ ಜಾಗ ಪಡೆದು ಮನೆ ಡ್ಯಾಮೇಜ್ ಮಾಡಿ ಅರ್ಧ ಬರ್ಧ ಪರಿಹಾರ ಕೊಟ್ಟು ಡ್ಯಾಮೇಜ್ ಆಗಿರೋ ಮನೆಯನ್ನ ಸರಿಪಡಿಸುತ್ತಿಲ್ಲ ಅಂತ ಆರೋಪ ಎದ್ದಿತು ಜಾಗ ಮಾಲೀಕರ ಆರೋಪಕ್ಕೆ ಬಿಎಂಆರ್ಸಿಎಲ್ ಉತ್ತರ ಏನಾಗಿರಲಿದೆ ಕಾದು ನೋಡಬೇಕಿದೆ ಲೋಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು